ಎಲ್ಲಿಗೆಲ್ಲ ಅಲ್ಲಿ ಶತ್ರುವನ್ನು ಸೋಲಿಸುವ ಲೆಕ್ಕಾಚಾರಕ್ಕೆ ಬರಬೇಕು ಅತಂತ್ರ ಮಾಡಬೇಕು ಅನ್ನೋದು ಒಂದಿದೆ ಎರಡ್ ಸಾವಿರದ ಹದಿನೆಂಟಲ್ಲಿ ಒಂದು ಮಾತಿತ್ತು ರಾಹುಲ್ ಗಾಂಧಿ ಹೇಳೋರು ಜೆ ಡಿ ಎಸ್ ಪಿಯ ಬಿ ಟೀಮ್ ಬಿ ಟೀಮ್ ಅಂದರು ಅಂದರೆ ಮುಸ್ಲಿಮ್ಸ್ ಓಟ್ ಹಾಕಬಾರ್ದಾಗ ನಮ್ಗೆ ಹಾಕ್ತಾರೆ ಅನ್ನೋ ಲೆಕ್ಕಾಚಾರ ಅತಂತ್ರ ಆಯಿತು ಆಗ ಕಾಂಗ್ರೆಸ್ ಅವರೇ ಬಿ ಜೆ ಡಿ ಎಸ್ನ ಬಿ ಟೀಮ್ ಅಂದಿರು ಹೋಗ್ಬಿಟ್ಟು ಕಾಲ್ ಕಟ್ಕೊಂಡ್ರು ಬಂದ್ರಪ್ಪ ಅಂತ ಮನೆ ಬಾಗ್ಲಕ್ಕೆ ಹೋಗಿ ಕುಮಾರಸ್ವಾಮಿ ಸಿಎಂ ಮಾಡಿದ್ರು ತೆಲಂಗಾಣದಲ್ಲಿ ಕರ್ನಾಟಕ ಫಲಿತಾಂಶಕ್ಕೂ ಮುನ್ನ ಬಿಜೆಪಿ ವೇಗವಾಗಿ ಓಡ್ತಾ ಇತ್ತು ಕರ್ನಾಟಕದಲ್ಲಿ ದಬಾ ಮೇಲೆ ಕಾಂಗ್ರೆಸ್ ಮುಂದೆ ಓಡ್ತು ಟಿ ಆರ್ ಎಸ್ನ ಬೊಕ್ಸಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಬಿಜೆಪಿಗರಿಗೆ ಕಾಂಗ್ರೆಸ್ ಯಾವಾಗ ಮುಂದೆ ಅಂತೂ ಇಲ್ಲಿ ಅತಂತ್ರ ಆಗಬೇಕಲ್ಲ ಲೆಕ್ಕಾಚಾರ ತೆಲಂಗಾಣ ಫಲಿತಾಂಶ ಹಾಗಾಗಿ ಒಂದೇ ಡೈಲಾಗ್ ಹೊಡೆದದ್ದು ನಮ್ಮ ಜೊತೆ ಮೈತ್ರಿಗೆ ಬಂದಿದ್ದರು ಕೆ ಸಿ ಆರ್ ನಾನು ಸೇರಿಸ್ಕೊಳ್ಳಿಲ್ಲ ಅಂದರು ಯಾಕೆಂದರೆ ಅಲ್ಪಸಂಖ್ಯಾತರ ಮತಗಳು ಜಾಸ್ತಿ ಇದೆ ನಿಜಾಮ್ರ ಆಳ್ವಿಕೆ ಮಾಡಿದ್ದಲ್ವೇ ಅದು ಎಂ ಐ ಎಮ್ ಒಂದು ಎಂ ಐ ಎಂನು ಕೂಡ ಕಾಂಗ್ರೆಸ್ ಅವ್ರ ಜೊತೆಗೆ ಹಾಕೊಂಡಿಲ್ಲ ಎಂ ಐ ಎಮ್ ಒಂದಷ್ಟು ಕಂಟೆಸ್ಟ್ ಮಾಡಿದ್ರೆ ಕೆ ಸಿ ಆರ್ ಒಂದಷ್ಟು ಕಂಟೆಸ್ಟ್ ಮಾಡ್ತಾರೆ ಕಾಂಗ್ರೆಸ್ ಅಂದರೆ ಎಲ್ಲ ಸ್ಪರ್ಧೆ ಮಾಡ್ತಾರೆ ಈ ಹೇಳಿಕೆ ಕೊಟ್ಟರೆ ಅಲ್ಪಸಂಖ್ಯಾತ ಮತಗಳು ಕನ್ಸಲ್ಟೆ ಕಾಂಗ್ರೆಸ್ ಕಡೆ ಹೋಗುತ್ತೆ ಕಾಂಗ್ರೆಸ್ಗೆ ಅವಕಾಶ ಆಗುತ್ತೆ ಕಾಂಗ್ರೆಸ್ ಹೆಚ್ಚಿನದಾಗುತ್ತೆ ಅತಂತ್ರ ಆದರೆ ಬಿ ಜೆ ಪಿ ಟಿ ಆರ್ ಸರ್ಕಾರ ಮಾಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲೂ ಮೋದಿ ಒಂದೇ ಡೈಲಾಗ್ ಕೆ ಸಿ ಆರ್ ಮತ್ತೆ ಅರವತ್ತು ಮೇಲೆ ಗೆಲ್ತೀವಿ ನಮ್ಮದೇ ಸರ್ಕಾರ ಅಂತ ಬೀಗ್ತಾಯಿದ್ರು ನೂರ ಹದಿನೇಳು ಸಾರಿ ನೂರ ನೂರ ಹದಿನೇಳ ಹತ್ತೊಂಬತ್ತು ವಿಧಾನಸಭಾ ಕ್ಷೇತ್ರ ಬರುತ್ತೆ ತೆಲಂಗಾಣದಲ್ಲಿ ಅದರಲ್ಲಿ ಹೇಳಿ ಫಿಕ್ಸ್ ಎಮ್ ಐ ಎಮ್ ಗೆಲ್ತಾರೆ ನೋ ಡೌಟ್ ಹೇಳ ಅವರೇ ಫಿಕ್ಸ್ ಯಾಕೆಂದ್ರೆ ಮುಸಲ್ಮಾನರ ಪ್ರಾಬಲ್ಯ ಇರೋ ಕ್ಷೇತ್ರದಲ್ಲಿ ಅವರೇ ಗೆಲ್ಲೋದು ಸೊ ಈಗ ನರೇಂದ್ರ ಮೋದಿ ಹೇಳಿಕೆ ಕೆ ಸಿ ಆರ್ಗೆ ನುಂಗಲಾರದ ಬಿಸಿ ತುಪ್ಪ ಯಾಕೆಂದರೆ ಅಲ್ಪಸಂಖ್ಯಾತ ಮತಗಳು ಕರ್ನಾಟಕದಲ್ಲಿ ಕನ್ಸಲ್ಟೇಟೆಗಾಗಿ ಜೆ ಡಿ ಎಸ್ ಪಿಗೆ ಹಾಕಲಿಲ್ಲ ನೇರವಾಗಿ ಕಾಂಗ್ರೆಸ್ ಕೊತ್ತಿದ್ರು ತೆಲಂಗಾಣದಲ್ಲೂ ಸಹ ಕಾಂಗ್ರೆಸ್ ಕಾಲ್ತಾರ ಅವಕಾಶ ಆಗತ್ತೆ ಅನ್ನೋ ಲೆಕ್ಕಾಚಾರಗಳಿದೆ ಅದ್ರ ಅಧಿಕಾರಕ್ಕೆ ಬರ್ತಾರಾ ಇಲ್ಲ ಎಂ ಐ ಎಮ್ ನಂತರ ಅವ್ರ ಜೊತೆ ಸೇರ್ತಾರ ಇಲ್ಲ ಬೇರೆ ಬೇರೆ ಲೆಕ್ಕಾಚಾರಗಳಿದೆ ಹೀಗಾಗಿ ನರೇಂದ್ರ ಮೋದಿಯ ಒಂದೇ ಡೈಲಾಗ್ ಕೆ ಸಿ ಆರ್ ಕೋಟೆಯನ್ನು ಕುಸಿಯುವಂತೆ ಮಾಡಿದೆ ರಾಜಕೀಯದಲ್ಲಿ ಗೆಲ್ಲಾಗ ಯಾಕೆಂದ್ರೆ ಅತಂತ್ರ ಆಗಲಿ ಅಂಗಾರ ಅಂತ ಅದು ಆ ಡೈಲಾಗ್ ಹೊಡೆದಿಲ್ಲ ಅಂದರೆ ಮತ್ತೆ ಕೆ ಸಿ ಆರ್ಗೆ ಅವಕಾಶ ಆಗೋದು ಅಲ್ಪಸಂಖ್ಯಾತರು ಹಾಕರು ಆ ನರೇಂದ್ರ ಮೋದಿ ಆ ಡೈಲಾಗ್ನಿಂದ ಅಲ್ಪ ಓ ಕೆ ಸಿ ಆರ್ ಹೋಗಿದ್ರಂತೆ ಬಿಜೆಪಿ ಜೊತೆ ಸೇರೋಕ್ಕೆ ನೈದಾಲ ಅಂದ್ಬಿಟ್ಟು ಅವರೆಲ್ಲ ಕಾಂಗ್ರೆಸ್ಗೆ ಹಾಕ್ತಾರೆ ಅತಂತ್ರ ಆದಾಗ ಏನಾಗುತ್ತೆ ಟಿ ಆರ್ ಎಸ್ ಬಿಜೆಪಿ ಸೇರ್ಕೊಂಡು ಸರ್ಕಾರ ಮಾಡ್ಬೋದು ಅನ್ನೋ ಲಾಜಿಕ್ಕು ಕೂಡ ಅವ್ರದ್ದಿದೆ ಗೊತ್ತಿಲ್ಲ ತೆಲಂಗಾಣದಲ್ಲಿ ಭಾಳ ಬುದ್ಧಿವಂತರು ಜನ ಬೈ ಎಲೆಕ್ಷನ್ಸ್ ಎಲ್ಲ ಬಿ ಜೆ ಪಿ ಗೆಲ್ಸಿದ್ರು ಸಾರ್ವತ್ರಿಕ ಚುನಾವಣೆಯಲ್ಲಿ ಟಿ ಆರ್ ಎಸ್ ಗೆಲ್ಸಿದ್ರು ಮುಂಬರುವ ಚುನಾವಣೆಯಲ್ಲಿ ಏನು ಮಾಡ್ತಾರೆ ನೋಡಬೇಕು ನಿಮ್ಮ ಪ್ರಕಾರ ವೀಕ್ಷಕರೇ ತೆಲಂಗಾಣ ರಾಜಕಾರಣ ಗೊತ್ತಿರೋರು ಕಾಮೆಂಟ್ ಮಾಡಿ ತೆಲಂಗಾಣದಲ್ಲಿ ಏನಾಗುತ್ತೆ ಕತೆ ನಿಮ್ಮ ನಿಮ್ಮ ಒಪಿನಿಯನ್ ಹೇಳಿ ಸರಿನಾ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ